ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಜ್ಯೋತಿ ಅಕಾಡೆಮಿ. ನಾನು ನಿಮ್ಮ ಶಿವಾನಂದ ಮಾವಿಕ. ಸೊ ಸ್ನೇಹಿತರೆ, ಇವತ್ತು ಒಂದು ಅತಿ ಅದ್ಭುತವಾದ ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ಯಾವಪ್ಪ ಅಂದರೆ ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಏನಪ್ಪ ಅಂದರೆ, ಇವತ್ತು ನಾವೆಲ್ಲ ಇವತ್ತು ಇಷ್ಟೊಂದು ಖುಷಿಯಿಂದ ಆರಾಮಿದ್ದೀವಿ ಅಂತಂದರೆ, ಎಲ್ಲೋ ಒಂದು ಕಡೆ ಮುಖ್ಯ ಕಾರಣ ವಿಶ್ವಸಂಸ್ಥೆ. ಯಾಕಂತಂದರೆ ವಿಶ್ವಸಂಸ್ಥೆಯ ಒಂದು ಅಡಿಯಲ್ಲಿ ನಾವೆಲ್ಲ ಇವತ್ತು ಬದುಕಿದ್ದೀವಿ. ಹೌದಾ? ಹೇಗಂತ ಕೇಳ್ಬೋದು. ಮೊದಲನೇ ಮಹಾಯುದ್ಧ ಹಾಗೂ ಎರಡನೇ ಮಹಾಯುದ್ಧ ನಡೆದ ಸಂದರ್ಭದಲ್ಲಿ ಇದರ ಹಿನ್ನೆಲೆ ಅಂದರೆ ವಿಶ್ವಸಂಸ್ಥೆ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ನಡೆದ ಸಂದರ್ಭದಲ್ಲಿ 1914-1945 ಎರಡು ಮಹಾಯುದ್ಧಗಳು ಆಗ್ತವೆ. ಹೌದು, ಆ ಎರಡು ಮಹಾಯುದ್ಧಗಳು ಏನಪ್ಪ ಅಂದರೆ ವಿಶ್ವದ ಒಂದು ಭದ್ರತೆಯನ್ನು ಚಿತ್ರಗೊಳಿಸಿದ್ದನ್ನು ನಾವು ಕಾಣಬಹುದು. ಯಾಕಂತಂದರೆ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದ ಸಂದರ್ಭದಲ್ಲಿ ಪ್ರತಿಯೊಂದು ಇವತ್ತು ಯುರೋಪ್ ಖಂಡದಲ್ಲಾಗ್ಬೋದು ಅಥವಾ ಅಮೇರಿಕಾ ಸ್ವಿಟ್ಜರ್ಲ್ಯಾಂಡ್ ಅಂತಹ ದೇಶಗಳಾಗ್ಬೋದು, ರಷ್ಯಾ ದೇಶಗಳಾಗ್ಬೋದು, ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯಿಂದ ಹಿಂದುಳಿದು ಅದರ ಜೊತೆಗೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಕೋಟಿ ಈ ಜೀವವನ್ನು ತೆತ್ತಂತಹ ಸೈನಿಕರನ್ನು ಕಾಣ್ತೀವಿ ಅಥವಾ ಅಮಾಯಕರ ಮೇಲೆ ಗುಂಡಿಟ್ಟು ಕೊಂದಂತಹ ಪರಿಸ್ಥಿತಿಗಳನ್ನು ನಾವು ಕಾಣ್ತೀವಿ. ಸೊ ಅದನ್ನೆಲ್ಲವನ್ನು ಶಾಂತಿಯುತವಾಗಿ ನಮ್ಮ ವಿಶ್ವ ಅಥವಾ ನಮಗೆ ಜಗತ್ತು ಸಮೃದ್ಧವಾಗಿರಬೇಕು, ಶಾಂತಿಯುತಿಯಿಂದ ಶಾಂತಿಯುತವಾಗಿ ನೆಲೆಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ವಿಶ್ವಸಂಸ್ಥೆ ಅಂತಕ್ಕಂಥ ಒಂದು ಸಂಘಟನೆಯನ್ನು ವಿಶ್ವದ ಕೆಲವಷ್ಟು ಪ್ರಮುಖ ರಾಷ್ಟ್ರದ ನಾಯಕರು ಸೇರಿಕೊಂಡು ಸ್ಥಾಪನೆಯನ್ನು ಮಾಡ್ತಾರೆ. ಸ್ನೇಹಿತರೆ, ವಿಶ್ವಸಂಸ್ಥೆ ಏನಾದರೂ ಇವತ್ತು ಇರಲಿಲ್ಲ ಅಂತ ಬಂದಿದ್ದರೆ ಪಾಕಿಸ್ತಾನವನ್ನು ಭಾರತ ಒಂದೇ ಸೆಕೆಂಡಲ್ಲಿ ಸುಡಬಹುದಿತ್ತು, ಅಥವಾ ಪಾಕಿಸ್ತಾನ ಭಾರತದ ಮೇಲೆ ಗುಂಡುಗಳನ್ನು ಇನ್ನೂ ಅಂದರೆ ಈಗಾಗಲೇ ಸಾಕಷ್ಟು ಅತಿಕ್ರಮಣ ಮಾಡ್ತಾ ಇದೆ, ಇನ್ನೂ ಬೇರೆ ರೀತಿಯಲ್ಲಿ ಕೃತ್ಯವನ್ನು ಎಸಗಬಹುದಿತ್ತು. ಅದಕ್ಕೆ ಒಂದು ಅಡ್ಡಗಾವಲಾಗಿ ವಿಶ್ವಸಂಸ್ಥೆಯೇ ಕೆಲಸ ಮಾಡ್ತಾ ಇದೆ. ಇವತ್ತು ಇಷ್ಟ ಅಂತಲ್ಲ, ನೀವು ಅಮೇರಿಕಾ, ಚೀನಾ, ರಷ್ಯಾ ಸಾಕಷ್ಟು ದೇಶಗಳಲ್ಲಿ ಇರತಕ್ಕಂತಹ ಒಂದು ವೈಮನಸ್ಸುಗಳನ್ನು ಇವತ್ತು ತಡೆದಿರೋದು ಯಾವುದಂದ್ರೆ ವಿಶ್ವಸಂಸ್ಥೆ. ಓಕೆ, ಹಾಗಾದ್ರೆ ಬನ್ನಿ, ಈ ವಿಶ್ವಸಂಸ್ಥೆಗೆ ಒಂದು ಹಿನ್ನೆಲೆ ಏನಪ್ಪ ಅಂತಂದರೆ ಈ ಹಲವು ಯುದ್ಧಗಳು ನಡೀತಾ ಇದೆ. ಮೊದಲು ಈ ಮುಂಚಿತವಾಗಿ ಎರಡು ಮಹಾಯುದ್ಧಗಳು ನಡೆದವು. ಆ ಮಹಾಯುದ್ಧಕ್ಕಿಂತ ಪೂರ್ವದಲ್ಲೂ ಕೂಡ ಚಿಕ್ಕ ಚಿಕ್ಕ ಯುದ್ಧಗಳು ಅಲ್ಲಿಯೇ ಬೇರೆ ಬೇರೆ ಗಡಿಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ಆಗ್ತಕ್ಕಂತಹ ಈ ತಾಪತ್ರಯಗಳಿಂದಾಗಿ ಅವುಗಳನ್ನು ಮುಕ್ತಿ ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಈ ವಿಶ್ವಸಂಸ್ಥೆಯ ಪ್ರಣಾಳಿಕೆ ಏನಿದೆಪ್ಪ ಅಂತಂದರೆ 1945 ಏಪ್ರಿಲ್ ತಿಂಗಳಲ್ಲಿ ವಿಶ್ವಸಂಸ್ಥೆ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತಾರೆ. ಪ್ರಣಾಳಿಕೆ ಅಂದರೆ ಅದರ ನೀತಿ ನಿಯಮಗಳನ್ನು ಒಳಗೊಂಡಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಸುಮಾರು 111 ಪ್ರಣಾಳಿಕೆಯ ಅಂಶಗಳನ್ನು ನಾವು ಕಾಣ್ತೀವಿ. 111 ತ್ರಿಬಲ ಅಂತ ಹೇಳ್ಬೋದು. ಈ 111 ಪ್ರಣಾಳಿಕೆಯಲ್ಲಿರ್ತಕ್ಕಂತಹ ಅಂಶಗಳು ಏನು ಮಾಡ್ತಾವೆ ಅಂದರೆ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಯಾವ ಥರವಾಗಿ ನಾವು ಏನೋ ದೇಶದ ಪ್ರತಿನಿಧಿಯಾಗಿ ಇರಬೇಕು ಅಥವಾ ದೇಶದ ಒಂದು ಅಭಿವೃದ್ಧಿಗೋಸ್ಕರ ವ್ಯಕ್ತಿಯಾದಂತಹ ಪ್ರತಿಯೊಬ್ಬ ಪ್ರಜೆ ಏನು ಮಾಡಬೇಕು, ಬೇರೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ದೇಶದ ಜೊತೆಗೆ ಯಾವ ರೀತಿಯಾದಂತಹ ಒಂದು ಸಂಬಂಧವನ್ನು ಹೊಂದಬೇಕು, ಇದೇ ಥರ ಹಲವು ರೀತಿಯ ಒಂದು ಪ್ರಣಾಳಿಕೆಗಳನ್ನು ಈ ಒಂದು 1945 ಏನು ಮಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಣಾಳಿಕೆ ಹಾಕ್ಕೊಂಡು ಅದರ ಅನುಗುಣವಾಗಿ ಒಂದು ಈ ವಿಶ್ವಸಂಸ್ಥೆ ಸದಸ್ಯತ್ವವನ್ನು ನೀಡುತ್ತದೆ. ಎಲ್ಲಿ ಯಾವ ಹೇಳಿದಪ್ಪ ಅಂದರೆ ಏಪ್ರಿಲ್ 25, 1945 ಕೆಲವು ದೇಶಗಳಿಗೆ ಸದಸ್ಯತ್ವವನ್ನು ನೀಡುತ್ತದೆ. ಅದು ಮೊಟ್ಟ ಮೊದಲ ಬಾರಿಗೆ. ಅಲ್ಲಿ ಸುಮಾರು 51 ರಾಷ್ಟ್ರಗಳು ಮಾತ್ರ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತವೆ. ನೋಡಿರಿ, ಈ ವಿಶ್ವದಲ್ಲಿ ಇಷ್ಟೊಂದು ದೇಶಗಳಿದ್ದರೂ ಕೂಡ ಪ್ರಾರಂಭದಲ್ಲಿ 51 ದೇಶಗಳು ಮಾತ್ರ ಮುಂದೆ ಬರ್ತವೆ. ನಾವು ಶಾಂತಿಯುತವಾಗಿರಲಿಕ್ಕೆ ನೆಲೆಸ್ತೇವೆ ಅಂತ 51 ರಾಷ್ಟ್ರಗಳು ಮಾತ್ರ ಬರ್ತವೆ. ಆ 51 ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದಾಗಿರ್ತದೆ. ಅದೇ ಒಂದು ನಮ್ಮ ಹೆಮ್ಮೆಯ ಸಂಗತಿ. ಜೊತೆಗೆ ಈ ಸದಸ್ಯ ರಾಷ್ಟ್ರಗಳು ಏನು ವಿಶ್ವಸಂಸ್ಥೆಯ ಅಡಿಯಲ್ಲಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನು ಪಾಲಿಸಲಿಕ್ಕೆ ಶುರು ಮಾಡ್ತವೆ. ನೆಕ್ಸ್ಟ್, ಈ ವಿಶ್ವಸಂಸ್ಥೆಯನ್ನು 24 ಅಕ್ಟೋಬರ್ 1945 ನೋಡ್ರಿ ಹೆಂಗಿದೆಯಲ್ಲಿ ಮೊದಲನೇದಾಗಿ ಪ್ರಣಾಳಿಕೆಯನ್ನು ಹಾಕಿಕೊಂಡಿತು, ಯೋಜನೆಗಳನ್ನು ಹಾಕಿಕೊಂಡಿತು ವಿಶ್ವಸಂಸ್ಥೆ. ನಂತರ ಯೋಜನೆಗೆ ಸಂಬಂಧ
ಮಾಡುವಂತಹ ಸದಸ್ಯರುಗಳನ್ನು ನೇಮಿಸಿತು, ಅಂದರೆ ಸದಸ್ಯ ರಾಷ್ಟ್ರಗಳನ್ನು ಹಾಕಿಕೊಂಡಿದ್ದು. ಐವತ್ತೊಂದು ನಂತರ ತದನಂತರದಲ್ಲಿ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿತು ಅಂತ ಹೇಳ್ತೀವಿ. ನೀವು ಸಾಕಷ್ಟು ಪರೀಕ್ಷೆಗಳನ್ನು ನೋಡ್ಬೋದು, ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೇಳ್ತೀವಿ ನಾವು, ಆದರೆ ಪ್ರಣಾಳಿಕೆಯನ್ನು ನೋಡೋಂಗಿಲ್ಲ ಅಥವಾ ಪ್ರಾರಂಭದಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನು ನಾವು ಕೇಳಿರೋಂಗಿಲ್ಲ. ಸೊ ಅವುಗಳನ್ನು ನಾವು ತಿಳ್ಕೊಬೇಕಾಗ್ತದೆ, ಯಾಕಂದರೆ ಇವತ್ತು SVMPದಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳೋಂಗಿಲ್ಲ, ಸುದ್ದಿ ಭಾಷೆ ಕೇಳಿಬಿಟ್ಟಿರ್ತಾರೆ. ಹೌದಾ? ನೆಕ್ಸ್ಟ್, ಇನ್ನು ಮೊದಲ ಸಭೆ, ವಿಶ್ವಸಂಸ್ಥೆಯ ಮೊದಲ ಸಭೆ ಎಲ್ಲಿ ಆಯಿತು ಅಂತ ಕೇಳ್ತಾರೆ, ಅಥವಾ ಯಾವಾಗ ಆಯಿತು ಅಂತ ಕೇಳ್ತಾರೆ. ಹೌದು, ವಿಶ್ವಸಂಸ್ಥೆಯ ಸಭೆ ನಡೆಸಿದ್ರ ಅಂತ ಕೇಳ್ಬೋದು. ಇಲ್ಲಿ ವಿಶ್ವಸಂಸ್ಥೆಯ ಮೊದಲ ಸಭೆ, ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ವರ್ಷಕ್ಕೆ 2-3 ಸಭೆಗಳನ್ನು ಮಾಡ್ತಾರೆ ವಿಶ್ವಸಂಸ್ಥೆ. 1946 ಜನವರಿ 6 1946 ಏನು ಮಾಡ್ತಾರಪ್ಪ ಅಂದರೆ ಮೊದಲ ವಿಶ್ವಸಂಸ್ಥೆಯ ಸಭೆಯನ್ನು ಹಾಕೋತಾರೆ. ಎಲ್ಲಿಪ್ಪ ಅಂದರೆ ಅದು ಲಂಡನ್ನಲ್ಲಿ. ಅರ್ಥ ಆಯ್ತಾ? ಮೊದಲ ಸಭೆ ನಡೆದು 1946 ಜನವರಿ 6 ಲಂಡನ್ನಲ್ಲಿ ಮೊದಲ ಸಭೆಯನ್ನು ಏರ್ಪಡಿಸ್ತಾರೆ. ಆ ಸಭೆಯಲ್ಲಿ ಸುಮಾರು 51 ರಾಷ್ಟ್ರದ ಪ್ರಮುಖ ನಾಯಕರು ಪಾಲ್ಗೊಂಡಿರ್ತಾರೆ. ನೆಕ್ಸ್ಟ್, ಇನ್ನು ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ? ಏನು ಕೇಂದ್ರ ಕಚೇರಿ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ? ಈಗ PC ಅದೇ ರೀತಿ ಈ ಪೊಲೀಸ್ ಕಾನ್ಸ್ಟೇಬಲ್, SDF ಕೆಲವಷ್ಟು ಎಕ್ಸಾಂಪಲ್ ಕೇಳ್ತಕ್ಕಂಥ ಸಾಮಾನ್ಯ ಪ್ರಶ್ನೆ, ಏನು ಕೇಂದ್ರ ಕಚೇರಿ ಎಲ್ಲಿದೆ? ಎಲ್ಲಿಪ್ಪ ಅಂದರೆ ಅದು ನ್ಯೂಯಾರ್ಕ್. ಹೌದಾ? ಅದು ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವುದುಂಟು. ಇನ್ನು ಇದರದ್ದು ಉಪ ಕಚೇರಿ ಅಂದರೆ, ಒಂದು ವೇಳೆ ಸಪೋಸ್ ನ್ಯೂಯಾರ್ಕ್ನಲ್ಲಿ ಸಭೆ ನಡೆಸಲಿಲ್ಲ ಅಂದರೆ ಮತ್ತೆಲ್ಲಿ ನಡೆಸಬೇಕು ಅಂತಂದರೆ ಅದನ್ನು ನೈರೋಬಿ ದೇಶದಲ್ಲಿ ಅಥವಾ ವಿಯೆನ್ನಾದಲ್ಲಿ ನಡೆಸಲಿಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ. ಈ ನೈರೋಬಿ ಹಾಗೂ ವಿಯೆನ್ನಾ ಇವೆರಡೂ ಕೂಡ ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಉಪ ಕಚೇರಿಗಳು ಆಗಿವೆ. ನೋಡಿರಿ, ಮ್ಯಾಕ್ಸಿಮಮ್ ಎಲ್ಲರೂ ನಾವು ತಿಳ್ಕೊಂಡಿರ್ತೀವಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದಲ್ಲಿ ವಿಯೆನ್ನಾದಲ್ಲಿ ಗೊತ್ತು. ಆದರೆ ನೈರೋಬಿ ಹಾಗೂ ವಿಯೆನ್ನಾ ಎರಡು ದೇಶಗಳು ಕೂಡ ಏನಂದರೆ ವಿಶ್ವಸಂಸ್ಥೆಯ ಉಪ ಕಚೇರಿಗಳನ್ನು ನಾವು ನೆನಪಿಟ್ಟುಕೋಬೇಕು. ಇನ್ನು ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿ ಯಾರು? ಅಟ್ ಪ್ರೆಸೆಂಟ್ ಇರೋದು ನಮ್ಗೆ ಗೊತ್ತು, ಆದರೆ ಮೊದಲು ಯಾರಿದ್ರು, ಯಾರಿದ್ರಪ್ಪ ಅಂದರೆ ಟ್ರೆಗ್ವೇಲಿ ಅಂತೇಳಿ. ಟ್ರೆಗ್ವೇಲಿ ಅಂತ ಒಬ್ಬ ಈತ ನಾರ್ವೆ ದೇಶದ ವ್ಯಕ್ತಿ, ನಾರ್ವೆ ದೇಶದ ವ್ಯಕ್ತಿ ಟ್ರೆಗ್ವೇಲಿ ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1968 ಇವರು ನಿಧನವನ್ನು ಕೂಡ ಹೊಂದಿದ್ದಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿಯಾಗಿದ್ದಾರೆ ಅಂತ ನೋಡ್ಬೋದು. ವಿಶ್ವಸಂಸ್ಥೆಯ ಪ್ರಸ್ತುತ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅಂತ ಹೇಳ್ತೀವಿ. ಆಂಟೋನಿಯೋ ಗುಟೆರೆಸನ್, ಗುಟೆರೆಸ್ ಅಂತ ಹೇಳ್ತೀವಿ ಅಂತ ಗುಟೆರೆಸ್ ಅಂತ ಹೇಳ್ತೀವಿ. ಆಂಟೋನಿಯೋ ಗುಟೆರೆಸನ್ ಈತ ಈಜಿಪ್ಟ್ ದೇಶದ ವ್ಯಕ್ತಿ ಅಂತ ಹೇಳ್ತೀವಿ. ಹಾಗಾದರೆ ಇವಾಗೇನು ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಇದರಲ್ಲಿ ಪ್ರಮುಖವಾಗಿ ಈಗ ಪ್ರಸ್ತುತ ಒಂದು ವರ್ಷದಲ್ಲಿ ಅಥವಾ ಪ್ರಸ್ತುತ ಸಮಯದಲ್ಲಿ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂತಹ ಪ್ರಸ್ತುತ ರಾಷ್ಟ್ರಗಳು ಎಷ್ಟು ಅಂತ ನೀವು ಕೇಳ್ಬೋದು. ಎಷ್ಟು ಅಂದರೆ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಇವತ್ತು ಪಡೆದುಕೊಂಡಿವೆ. ಇದರ ಜೊತೆಗೆ ಇನ್ನೂ ಹಲವಾರು ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆಯಲಿಕ್ಕೆ ತುದಿಗಾಲ ಮೇಲೆ ನಿಂತಿರೋದು ನಾವು ಕಾಣ್ತೀವಿ. ಈ ಮುಂಚಿತವಾಗಿ 191 ರಾಷ್ಟ್ರಗಳು ಮಾತ್ರ ಏನು ವಿಶ್ವಸಂಸ್ಥೆಯ ಒಂದು ಸದಸ್ಯತ್ವ ಪಡ್ಕೊಂಡಿದ್ವಿ. ಪ್ರಾರಂಭದಲ್ಲಿ 51 ರಾಷ್ಟ್ರಗಳು, ತದನಂತರದಲ್ಲಿ 191 ಏರಿತು, ನಂತರ 2 ರಾಷ್ಟ್ರಗಳು ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಂಡ್ವಿ. ನಿಮ್ಮ ಪ್ರಶ್ನೆ ಕೇಳ್ಬೋದು, ಕೊನೆಯದಾಗಿ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದ 2 ರಾಷ್ಟ್ರಗಳು ಯಾವ ಅಂತ ಕೇಳಬಹುದು. ಹೌದಾ? ಆ ಥರ ನೀವು ಕೇಳಿದ್ರೆ ಯಾವಪ್ಪ ಅಂದರೆ 192 ರಾಷ್ಟ್ರ. ಯಾಕೆ ಇವನ್ನ ಅಡಿಗೆ ಕೇಳ್ತಾ ಇದ್ರೆ ಕಳೆದ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿವೆ 2. 192 ರಾಷ್ಟ್ರ ಯಾವಪ್ಪ ಅಂದರೆ ಮ್ಯಾಂಟಿಗ್ರೋ ಅಂತ ಹೇಳ್ತೀವಿ. ಏನು ಮ್ಯಾಂಟಿಗ್ರೋ ದೇಶ ಅಥವಾ ಮಾಂಟಿಗ್ರೋ ದೇಶ
ಹೇಳ್ತೀವಿ. ನೆಕ್ಸ್ಟ್ 193ನೇ ರಾಷ್ಟ್ರ ಯಾವಪ್ಪ ಅಂತಂದ್ರೆ ದಕ್ಷಿಣ ಸುಡಾನ್. ದಕ್ಷಿಣ ಸುಡಾನ್ ಇತ್ತೀಚೆಗೆ ಅಂದರೆ 193ನೇ ರಾಷ್ಟ್ರವಾಗಿ ನಮ್ಮ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿತು ಅಂತ ಹೇಳ್ತೀವಿ. ಸ್ನೇಹಿತರೆ, ಇಷ್ಟೊತ್ತೇನು ನಾವು ನೋಡಿದ್ವಿ, ಇದು ವಿಶ್ವಸಂಸ್ಥೆಯ ಒಂದು ಬೇಸಿಕ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇನ್ನು ಪ್ರಮುಖವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳು. ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳು, ಈ ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳ ಬಗ್ಗೆ ನಾಳೆ ಅಧ್ಯಯನದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.